ಇನ್ಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ತೆಗೆಯುವಂತಿಲ್ಲ, ವಿಡಿಯೋ ಮಾಡುವಂತಿಲ್ಲ. ಒಂದು ವೇಳೆ ವಿಡಿಯೋ ಮಾಡಬೇಕಾಗಿದ್ದರೆ ನೀವು ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಏನೊಂದು ಆರ್ಡರ್ನ ಮಾಡಲಾಗಿತ್ತು. ಈ ಆರ್ಡರ್ಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ನಿನ್ನೆ ಟಿವಿ 5 ಅಲ್ಲೂ ಕೂಡ ಇದರ ಬಗ್ಗೆ ನಾವು ಮಾತನಾಡಿದ್ದೀವಿ. ಅಂದ್ರೆ ಎಲ್ಲೋ ಲಂಚ ಕೇಳ್ತಾ ಇರ್ತಾನೆ, ಯಾರೋ ಶೋಷಣೆ ಮಾಡ್ತಾ ಇರ್ತಾನೆ, ಯಾವುದೋ ಅಧಿಕಾರಿ ಜನಗಳು ಅಳಿತಾ ಇರ್ತಾರೆ, ಲಂಚ ಕೇಳ್ತಾ ಇರ್ತಾರೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇರುತ್ತೆ, ಟೈಮ್ ಸರಿಯಾಗಿ ಆಫೀಸ್ಗೆ ಬರಲ್ಲ, 10 ಗಂಟೆಗೋ 10 ವರೆಗೋ ಬರಬೇಕು ಅಂತ ಇದ್ರೆ ಇವರು 11 ವರೆ 12 ಬಂದ್ರೆ ಬಂದ್ರು, ಇಲ್ಲ ಅಂದ್ರೆ ಇಲ್ಲ, ಇದ್ರಿದ್ದೆ ಬಿದ್ರೆ ಬಿದ್ದೆ ಅಂತ ಇವರ ಕಥೆಗಳು. ಸೋ ಈ ಸನ್ನಿವೇಶಗಳನ್ನ ಜನ ಏನು ಮಾಡಬೇಕು, ಜನಗಳು ಬರಿ ಜನಗಳ ಬಳಿ ಇರತಕ್ಕಂತ ಒಂದೇ ಏನೋ ಮೊಬೈಲ್ ಅಲ್ಲಿ ಒಂದು ಕ್ಯಾಮೆರಾ ಇರುತ್ತಪ್ಪ, ಅದು ನೋಡ್ಕೊಂಡು ನೋಡಿ ಈ ಆಫೀಸ್ ಕತೆ ನೋಡಿ, ಇವ್ನು ಯಾರೋ ಲಂಚ ಕೇಳ್ತಾ ಇದ್ದಾನೆ ನೋಡಿ, ಈ ವ್ಯಕ್ತಿ ನಮಗೆ ಶೋಷಣೆ ಮಾಡ್ತಾ ಇದ್ದಾನೆ ನೋಡಿ, ಒಂದು ಪಿಂಚಣಿ ಗಳಿಸ್ತಾ ಇದ್ದಾನೆ ನಮ್ಮನ್ನ ಅಂತ ಹೇಳಿ ಅವರಿಗಿರುವ ಒಂದು ಮಾಧ್ಯಮದ ಮೂಲಕವಾಗಿ ಸೋಶಿಯಲ್ ಮೀಡಿಯಾ ಬಳಸ್ಕೊಳ್ತಾರೋ ಅಥವಾ ಮಾಧ್ಯಮದವರಿಗೆ ಕರೆದು ಆ ಸಾಕ್ಷಿ ಕೊಡ್ತಾರೋ ಅದನ್ನು ಮಾಧ್ಯಮಕ್ಕೆ ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡಿಬಿಟ್ರಿ ಇವರು, ಇನ್ನೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ಇನ್ನೆಲ್ಲಿ ಸರ್ಕಾರಕ್ಕೆ ಟೆಸ್ಟ್ ಬಂದುಬಿಡುತ್ತೋ ಅಂತ ಹೇಳಿ ಏನು ಮಾಡ್ತಾರೆ, ಏನು ಆರ್ಡರ್ ಆಗಿತ್ತು ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಯಾರಿಗೂ ಪರ್ಮಿಷನ್ ಇಲ್ಲ, ಅನುಮತಿ ಕೊಟ್ಟರೆ ಮಾತ್ರ ನೀವು ತೆಗೆಯಬಹುದು ಅಂತ ಆರ್ಡರ್ನ ಮಾಡಿದ್ರು. ಇದಕ್ಕೆ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಯಿತು. ಖಂಡನೆ ವ್ಯಕ್ತವಾದ ಮೇಲೆ ತಡರಾತ್ರಿ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಇದೀಗ ಈ ಆರ್ಡರ್ ಏನು ಮಾಡಿದ್ರು ಅದನ್ನು ಸರ್ಕಾರ ಆದೇಶವನ್ನು ವಾಪಸ್ ಪಡ್ಕೊಂಡಿದೆ. ನಿನ್ನೆ ನಿಷೇಧ ಮಾಡಿದ್ರು, ಬೆಳಗ್ಗೆ ನಿಷೇಧ, ರಾತ್ರಿಗೆ ಆದೇಶ ವಾಪಸ್ಸಾಯಿತು. ಸಾರ್ವಜನಿಕ ವಲಯದಲ್ಲಿ ತುಂಬ ಟೀಕೆ ವ್ಯಕ್ತವಾಯಿತು. ಮೊದಲೇ ಸರ್ಕಾರಿ ಕಚೇರಿ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ. ಇದರ ನಡುವೆ ಇನ್ನೇನಾದರೂ ಅಲ್ಲಿ ಫೋಟೋನು ಮಾಡಬೇಡಿ, ವಿಡಿಯೋನು ಮಾಡಬೇಡಿ ಅಂತ ಹೇಳಿದ್ರೆ ತೂಕುಡಿಸೋನಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಅಂತ ಹೇಳ್ತಾರಲ್ಲ, ಆ ಕಥೆ ಆಗಿಬಿಡುತ್ತೆ ಅಂಥೇಳಿ ತುಂಬ ರಾಜ್ಯಾದ್ಯಂತ ಒಂದು ಟೀಕೆ ವ್ಯಕ್ತವಾಗಿತ್ತು. ಇದೀಗ ಈ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಇದೀಗ ಈ ಸರ್ಕಾರದಲ್ಲಿ ಬರೀ ಎಲ್ಲ ಯೂಟರ್ನ್ ಕೇಸ್ಗಳೇ ಜಾಸ್ತಿನಾ? ಕೋವಿಡ್ ಟೈಮಿಂದ ನೋಡ್ತಾ ಇದ್ದೀವಿ ನಾವು, ಬರೀ ಯೂಟರ್ನ್ಗಳೇ. ಬೆಳಿಗ್ಗೆ ಒಂದು ಆರ್ಡರ್ ಮಾಡೋದು, ಸಾಯಂಕಾಲ ಇಲ್ಲ ಎಲ್ಲ ಚೇಂಜ್ ಮಾಡೋದು, ಈ ಪಠ್ಯಪುಸ್ತಕ ಅದರಲ್ಲೂ ಇಂಥ ಯೂಟರ್ನ್ಗಳೇ, ಈ ಥರದ್ದು ಎಷ್ಟೊಂದು ಯೂಟರ್ನ್ ಆಗಿಬಿಟ್ಟಿದೆ. ಒಂಥರ ಯೂಟರ್ನ್ ಗೌರ್ಮೆಂಟ್ ಇದು. ಬೆಳಿಗ್ಗೆ ಒಂದು ಆರ್ಡರ್ ಮಾಡ್ತಾರೆ, ಅದು ಯಾರು ಸಲಹೆ ಕೊಟ್ಟಿರ್ತಾರೋ, ಅದು ಯಾರು ಮಾತು ಕೇಳ್ತಾ ಇದ್ದಾರೋ ಸಿ ಎಂ ಗೊತ್ತಿಲ್ಲ, ಸಾಯಂಕಾಲದ ಬೆಳಿಗ್ಗೆ ಟೀಕೆ ವ್ಯಕ್ತವಾಗುತ್ತೆ, ಆಮೇಲೆ ಯೂಟರ್ನು. ಇದು ಯಾಕೆ ಹೀಗೆ ಅಂತ? ಖಂಡಿತ ರಮಕಾಂತ, ಯಾಕೆಂದ್ರೆ ಒಂದು ಕಡೆ ಸರ್ಕಾರ ಪದೇ ಪದೇ ಇದೇ ರೀತಿಯಾದಂತಹ ತಪ್ಪುಗಳನ್ನ ಮಾಡ್ತಾ ಇದೆ, ಒಂದು ಕಡೆ ಹೇಳಿಕೆ ಮಾತುಗಳನ್ನ ಕೇಳೋದು ಸರ್ಕಾರಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಯಾರೋ ಹೇಳಿದ್ರು ಅನ್ನುವಂತ ಕಾರಣಕ್ಕೆ ತರಾತುರಿಯಲ್ಲಿ ಆದೇಶಗಳನ್ನ ಓಡಿಸೋದು, ಮತ್ತೆ ಆ ಆದೇಶಗಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾದ ನಂತರ, ಜೊತೆಗೆ ಅದು ಸರಿಯಲ್ಲ ಅನ್ನುವಂಥದ್ದು ಮನದಟ್ಟಾದ ನಂತರ ಮತ್ತೆ ಆ ಆದೇಶಗಳನ್ನ ವಾಪಸ್ ಪಡೆಯೋದು, ಸೊ ಇದು ಕಾಮನ್ ಆಗ್ತಾ ಇದೆ ಸರ್ಕಾರದಲ್ಲಿ. ನಿನ್ನೆಯಷ್ಟೇ ನಾವು ಗಮನಿಸ್ಬೇಕು, ಯಾಕೆಂದ್ರೆ ನಿನ್ನೆ ಸಂಜೆಯಷ್ಟೇ ಒಂದು ಆದೇಶವನ್ನ ಸರ್ಕಾರ ಮಧ್ಯಾಹ್ನ ಹೊರಡಿಸುತ್ತೆ. ಆದೇಶದಲ್ಲಿ ಸರ್ಕಾರಿ ಕಚೇರಿಗಳು, ಇಡೀ ರಾಜ್ಯದಲ್ಲಿರುವಂತಹ ಸರ್ಕಾರಿ ಕಚೇರಿಗಳು, ವಿಧಾನಸೌಧ ಇರ್ಬೋದು, ವಿಕಾಸಸೌಧ, MS ಬಿಲ್ಡಿಂಗ್ ಹಾಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಸಾರ್ವಜನಿಕರು ಭೇಟಿ ನೀಡುವಂತಹ ಸಂದರ್ಭದಲ್ಲಿ ವಿಡಿಯೋ ಮಾಡೋದಾಗ್ಲಿ ಅಥವಾ ಫೋಟೋ ತೆಗೆದುಕೊಳ್ಳೋದಾಗ್ಲಿ ಅದನ್ನ ಮಾಡಬಾರದು, ಅದು ಸಂಪೂರ್ಣ ನಿಷೇಧ ಅಂತೇಳಿ ಒಂದು ಆದೇಶವನ್ನ ಆಡಳಿತ ಮತ್ತೆ ಸಿಬ್ಬಂದಿ ಸುಧಾರಣಾ ಇಲಾಖೆ ಹೊರಡಿಸುತ್ತೆ. ಯಾಕೆಂದ್ರೆ ಅದರ ಹಿಂದೆ ಬೇರೆ ಕಾರಣಗಳು ಕೂಡ ಇರುತ್ತೆ. ಈ ಯಾವಾಗ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಎದುರಾಗ್ತಾ ಬಂದ್ವು, ಭ್ರಷ್ಟಾಚಾರ ಆಗ್ತಾ ಇದೆ, ಲಂಚವನ್ನ ಪಡ್ಕೊಳ್ತಾ ಇದ್ದಾರೆ, ಅಧಿಕಾರಿಗಳೇ ಲಂಚವನ್ನ ಕೇಳ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಎದುರಾಗತ್ತೆ. ಸೊ ಈ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಹೋಗುತ್ತೆ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ. ಸೊ ಇದು ಒಂದು ಕಡೆ ಸರ್ಕಾರಕ್ಕೂ ಕೂಡ ಮುಜುಗರ ಆಗತ್ತೆ, ಚುನಾವಣೆ ಹತ್ರ ಬರ್ತಾ ಇದೆ, ಇದೇ ರೀತಿಯಾಗಿ ವಿಡಿಯೋ ಮಾಡೋದು ಮತ್ತೆ ಫೋಟೋ ತೆಗೆಯೋದನ್ನ ಮಾಡಿದ್ದೆ ಆದ್ರೆ ಅದನ್ನ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಹಾಕೋದ್ರಿಂದ ಒಂದು ಕಡೆ ನಮಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಅನ್ನುವಂತ ಕಾರಣಕ್ಕೆ ಸರ್ಕಾರ ನಿನ್ನೆ ಆದೇಶವನ್ನ ಹೊರಡಿಸುತ್ತೆ. ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಮುಕ್ತವಾಗಿರ್ಬೇಕಲ್ಲ, ನೀವು ಫೋಟೋ ತೆಗೆಯೋದು ಮತ್ತೆ ವಿಡಿಯೋ ಮಾಡೋದನ್ನ ಮಾಡಿದ್ರೆ ಅಧಿಕಾರಿಗಳಿಗೂ ತೊಂದರೆ ಆಗತ್ತೆ, ಇನ್ನೊಂದು ಕಡೆ ಸರ್ಕಾರಕ್ಕೂ ತೊಂದರೆ ಆಗತ್ತೆ. ಕೇಳೋದಿರೋದಿಲ್ವಲ್ಲ, ನಿಮ್ಗೆ ಎವಿಡೆನ್ಸ್ ಇದ್ರೆ ನೀವು ಈ ಅಧಿಕಾರಿ ಲಂಚವನ್ನ ತಗೊಂಡಿದ್ದಾನೆ ಅಂತೇಳಿ ನೀವು ಹಾಕೋದಕ್ಕೆ ಸರಿ ಹೋಗುತ್ತೆ, ಫೋಟೋ ಅಥವಾ ವಿಡಿಯೋ ಇದ್ರೆ. ಆದ್ರೆ ಏನು ನೀವು ತೆಗೆಯೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾವೇನ್ ಕೇಳ್ತೀವಿ ಅದನ್ನ ಕೊಡಪ್ಪ, ಕೊಟ್ಟು ನೀವು ಮಾಡಿಸ್ಕೊಂಡು ಹೋಗು, ಕೊಡದೇ ಇದ್ರೆ ಹಾಗೆ ಹೋಗು, ಏನು ನಿನ್ನ ಕೆಲಸನೂ ಮಾಡೋದಿಲ್ಲ ಏನು ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು. ಸೊ ಹಾಗಾಗಿ ಇದಕ್ಕೆ ಪೂರಕವಾಗಿ ಈ ಒಂದು ಆದೇಶವನ್ನ ನಿನ್ನೆ ಸರ್ಕಾರ ಹೊರಡಿಸುತ್ತೆ. ಯಾವಾಗ ತೀವ್ರವಾದಂತ ವಿರೋಧಗಳು ವ್ಯಕ್ತವಾಗತ್ತೆ ಇದಕ್ಕೆ, ಪಕ್ಷಾತೀತವಾಗಿ ನಾಯಕರುಗಳು ಕೂಡ ಇದನ್ನ ವಿರೋಧವನ್ನ ಮಾಡ್ತಾರೆ, ಹಾಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂತ ಮುಜುಗರ ಸರ್ಕಾರಕ್ಕೆ ಎದುರಾಗತ್ತೆ.
ಇಲ್ಲಿ ಕಾಮನ್ ಸೆನ್ಸ್ ಏನು ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ಏನು ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿ ಏನು ಸರ್ಕಾರಿ ಆಫೀಸ್ಗೆ ಬೆಳಗ್ಗೆ ಎದ್ದು ಬಂದ ಅಂದರೆ ಎಲ್ಲರೂ ಮೊಬೈಲ್ ಆನ್ ಮಾಡಿಕೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡು ಯಾವುದೋ ಒಂದು ದೊಡ್ಡ ಕ್ಯಾಮ್ರಾ ತೊಗೊಂಡೋ ಬರಲ್ಲ ಯಾರೂ ಬರಲ್ಲ ಅವರವ್ರ ಕೆಲಸ ಅವ್ರು ನೆಟ್ಟಿಗೆ ಮಾಡಿದ್ರೆ ಯಾರಿಗೂ ಏನು ಅವ್ರನ್ನ ಶೂಟ್ ಮಾಡಿಬಿಟ್ಟು ಅದನ್ನೇನು ಪ್ರಸಾರ ಮಾಡಬೇಕು ಅಂತ ಯಾರಿಗೂ ಇರಲ್ಲ ಏನು ಸೂಪರ್ ಸ್ಟಾರ್ಗಳೇನು ಇರಲ್ಲ ಅಲ್ಲಿ ಅಲ್ವಾ ಸೋ ಇಲ್ಲಿ ವಿಷಯ ಏನು ಅಂದರೆ ಯಾವುದೋ ಒಂದು ಕಿರುಕುಳ ಆಯಿತು ನೋವಾಯಿತು ಬೇಸರ ಆಯಿತು ಹಿಂಸೆ ಮಾಡ್ತಾ ಇದ್ದಾರೆ ನಮಗೆ ಲಂಚ ಕೇಳ್ತಾ ಇದ್ದಾರೆ ಎಂದಾಗ ಜನಕ್ಕೆ ಬೇರೆ ದಾರಿ ಇಲ್ಲ ನಾಳೆ ದಿನ ಆಚೆ ಬಂದು ಹೇಳ್ಕೊಳ್ಬೇಕು ಅಂದರು ಯಾವ ಲಂಚ ಕೇಳ್ದ ಎಷ್ಟು ಕೇಳ್ದ ನೀವು ಯಾವಾಗ ಕೊಟ್ರಿ ಎಲ್ಲಿ ಕೇಳ್ದ ಯಾವ ಆಫೀಸರು ಏನು ಸಾಕ್ಷಿ ಅಂತ ಕೇಳ್ತಾರಲ್ಲ ಆ ಸಾಕ್ಷಿ ಸಾಕ್ಷಿ ಇವ್ರಿಗೇನೇ ಕೇಳಿ ಸರ್ಕಾರಕ್ಕೆ ಸಾಕ್ಷಿ ಇದೆಯಾ ಅಂತಾರೆ ತನಿಖೆಗೆ ಮುಂಚೆನೇ ಸಾಕ್ಷಿ 40% ಕಮಿಷನ್ ಅಂದರೆ ಸಾಕ್ಷಿ ರೆಡಿ ಇದೆ ಅಂದರೆ ತನಿಖೆಗೆ ಯಾರು ರೆಡಿ ಇಲ್ಲ ಸೊ ಹೀಗಿದ್ದಾಗ ಇಂಥ ಆದೇಶದ ಔಚಿತ್ಯವಾದರೂ ಏನಿತ್ತು ಈ ವಾಪಸ್ ಪಡ್ಕೊಳ್ಳೋದು ಮುಖಭಂಗ ಅನುಭವಿಸೋದೇ ಇವ್ರ ಕಥೆನಾ ಅಂತ ನಿಜ ರಮಕಾಂತ್ ಈಗ ಜನಗಳು ಸಾಕಷ್ಟು ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಕಚೇರಿಯಿಂದ ಕಚೇರಿಗೆ ಪ್ರತಿನಿತ್ಯ ಅಲೆಯಲೇಬೇಕು ಅವರು ಒಂದು ಕೆಲಸ ಆಗಬೇಕಾದ್ರೆ ಕನಿಷ್ಠ ಪಕ್ಷ ನೀವು 15 ದಿನಗಳ ಕಾಲ ಅಲೆಯಬೇಕಾಗತ್ತೆ ಇವತ್ತು ಇಲ್ಲಿಲ್ಲ ನಾವು ವಿಧಾನಸೌಧ ಅಥವಾ ವಿಕಾಸಸೌಧವನ್ನ ತೆಗೆದುಕೊಂಡ್ರೆ ಒಂದೇ ಕಚೇರಿ ಇರುತ್ತೆ ಒಂದೇ ಕಚೇರಿಯಲ್ಲೇ 8 ಟೇಬಲ್ಗಳು ಇರುತ್ತೆ ಒಂದು ಟೇಬಲ್ ಇಂದ ಮತ್ತೊಂದು ಟೇಬಲ್ಗೆ ಫೈಲ್ ಮೂವ್ ಆಗೋದಕ್ಕೆ 1 ವಾರ ಬೇಕು ಪಕ್ಕದಲ್ಲೇ ಇರುತ್ತೆ ಟೇಬಲ್ ಪಕ್ಕದಲ್ಲೇ ಅಧಿಕಾರಿ ಇರ್ತಾರೆ ಆದ್ರೆ ಅವ್ರ ಪಕ್ಕದಲ್ಲೇ ಮತ್ತೊಬ್ಬ ಅಧಿಕಾರಿ ಇರ್ತಾರೆ ಒಂದೊಂದು ಕಚೇರಿಯಲ್ಲಿ ಈ ರೀತಿಯಾಗಿ 8, 10, 15 ಟೇಬಲ್ಗಳು ಇರುತ್ತೆ ಒಂದೊಂದು ಇಲಾಖೆನಲ್ಲೂ ಕೂಡ ಆ ಒಂದು ಟೇಬಲ್ ಇಂದ ಪಕ್ಕದಲ್ಲಿರುವಂತಹ ಮತ್ತೊಂದು ಟೇಬಲ್ಗೆ ಆ ಫೈಲ್ ಮೂವ್ ಆಗ್ಬೇಕು ಅಂದ್ರೆ ಕನಿಷ್ಠ ನಿಮ್ಗೆ 15 ದಿನಗಳು ಬೇಕು ಸೊ ಇಂತಹ ವ್ಯವಸ್ಥೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿದೆ ಅದರಲ್ಲೂ ಕೂಡ ಸಾಕಷ್ಟು ಲಂಚದ ಆರೋಪಗಳು ಕೂಡ ಬರುತ್ತೆ ನೀವು ಕೊಟ್ರೆ ನೋಡಪ್ಪ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅನ್ನುವಂಥದ್ದು ಕೂಡ ಇವತ್ತು ಆರೋಪಗಳು ಸಾಕಷ್ಟು ಎದುರಾಗ್ತಾ ಇದೆ ಈ ನಿಟ್ಟಿನಲ್ಲಿ ಈಗ ನೀವ್ ಹೇಳಿದಾಗೆ ಸಾಕ್ಷಿಗಳನ್ನ ಕೇಳ್ತಾರೆ ಸರ್ಕಾರ ಕೂಡ ಕ್ರಮತೆ ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ ಯಾರು ಲಂಚ ಕೇಳಿದ್ದಾರೆ ಕೊಡಿ ಏನೇ ಎವಿಡೆನ್ಸ್ ಇದೆ ಅನ್ನುವಂಥದ್ದನ್ನ ಕೇಳ್ತಾರೆ ಹಾಗಾಗಿ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಕೂಡ ಒಂದು ಈ ಮೊಬೈಲ್ಗಳಿರೋದ್ರಿಂದ ಅಟ್ಲೀಸ್ಟ್ ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಅಧಿಕಾರಿ ಅಥವಾ ಯಾರಾದ್ರೂ ಸಿಬ್ಬಂದಿಗಳು ಕಿರುಕುಳ ಕೊಡ್ತಾ ಇದ್ರ ಲಂಚಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ರ ಅಥವಾ ನಮ್ಗೆ ಹಣ ಕೊಡಿ ಅಂತೇಳಿ ಏನಾದ್ರೂ ಬೇಡಿಕೆ ಇರ್ತಾ ಇದ್ರ ಅದ್ರ ಬಗ್ಗೆ ಒಂದು ಫೋಟೋ ಅಥವಾ ಎವಿಡೆನ್ಸ್ ಅನ್ನ ಅವ್ರು ಇಟ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಸೊ ಅದನ್ನ ನೋಡಪ್ಪ ಈ ತರ ಕೇಳಿದ್ರು ಹಿಂಗ್ ನಮ್ಗೆ ಕಿರುಕುಳ ಆಗ್ತಾ ಇತ್ತು ಅನ್ನುವಂಥದ್ದನ್ನ ತೋರಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳು ಇತ್ತು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ನಿನ್ನೆ ತರಾತುರಿಯಲ್ಲಿ ಒಂದು ಆದೇಶವನ್ನ ಮಾಡಲಾಗತ್ತೆ ಯಾವಾಗ ಮುಜುಗರ ಆಗತ್ತೆ ಹಾಗಾಗಿ ಆದೇಶವನ್ನ ವಾಪಸ್ ಪಡ್ಕೊಂಡಿದೆ ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವು